ಸುದ್ದಿ ಬಿಜೆಪಿ ರಾಷ್ಟ್ರೀಯ ನಾಯಕರ ಕುರಿತು ಕಾಂಗ್ರೆಸ್ ಫೇಸ್ಬುಕ್ ಪೇಜ್ನಲ್ಲಿ ಅಗೌರವದ ಪೋಸ್ಟ್ ಆರೋಪದ ಹಿನ್ನೆಲೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ನಿಯೋಗ ದೂರು ನೀಡಿದೆ. ಬಿಎಲ್ ಸಂತೋಷ್ ಮೌತ್ ಪೀಸ್ ಪ್ರತಾಪ್ ಸಿಂಹ ಎಂದು ಅಗೌರವದ ಪೋಸ್ಟ್ ಫೋಟೋವನ್ನು ಹರಿಬಿಡಲಾಗಿತ್ತು. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್, ತೇಜಸ್ವಿನಿ, ಛಲವಾದಿ ನಾರಾಯಣ ಸ್ವಾಮಿ ಸೇರಿ ಹಲವು ಮುಖಂಡರಿಂದ ದೂರು ನೀಡಲಾಗಿದೆ. ಬಿಎಲ್ ಸಂತೋಷ್ನ ಮೌತ್ ಪೀಸ್ ಪ್ರತಾಪ್ ಸಿಂಹ ಅವರೇ, ನಮ್ಮ ಸರ್ಕಾರದ ನಮ್ಮ ಸಿಎಂ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಿಮ್ಮ ವಿರೋಧ ಪಕ್ಷದ ನಾಯಕರನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಿ. ಮೈಸೂರಿನ ಸಂಸದನಾಗಿ ಜಿಲ್ಲೆಯಲ್ಲಿ ಎಷ್ಟು ಬಿಜೆಪಿ ಶಾಸಕರನ್ನು ಗೆಲ್ಲಿಸಿದ್ದೀರಿ? ಚುನಾವಣೆಯಲ್ಲಿ ಬಿಜೆಪಿಯ ಹೀನಾಯ ಸೋಲಿಗೆ ಕಾರಣವಾದ ಬಿಎಲ್ ಸಂತೋಷ್ ಅವರನ್ನು ಟೀಕಿಸುವ ಮಿನಿಮಮ್ ದಮ್ಮು ತಾಕತ್ತು ಇದೆಯಾ ಎಂದು ಕಾಂಗ್ರೆಸ್ ಪ್ರಶ್ನಿಸಿತ್ತು. ಎಸ್ ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ವಾರ್. ಚುನಾವಣೆಗೆ ಮೊದಲಿಂದ ಕೂಡ ಬಿಜೆಪಿ ವಿರುದ್ಧ ಕಾಂಗ್ರೆಸ್, ಕಾಂಗ್ರೆಸ್ ವಿರುದ್ಧ ಬಿಜೆಪಿ. ಆದರೆ ಯಾವಾಗ PCM ಅಭಿಯಾನ ಶುರುವಾಯಿತೋ ಕಾಂಗ್ರೆಸ್ನ ವೇಗಕ್ಕೆ ಮತ್ತಷ್ಟು ಶಕ್ತಿ ಬಂತು. 40% ಕಮಿಷನ್ ವಿರುದ್ಧ ಬಿಜೆಪಿ ಸಮರ್ಥನೆಯನ್ನು ಕೊಡೋಕ್ಕಾಗಲಿಲ್ಲ. ಅದೇ ರೀತಿ ಕಾಂಗ್ರೆಸ್ ಕೂಡ 40% ಕಮಿಷನ್ಗೆ ಯಾವುದೇ ಸೂಕ್ತ ದಾಖಲೆಗಳನ್ನು ಜನರ ಮುಂದೆ ಇಡೋಕ್ಕೂ ಆಗಲಿಲ್ಲ. ಆರೋಪಗಳು ಸೋಷಿಯಲ್ ಮೀಡಿಯಾ ವಾರ್ಗಳಷ್ಟೇ. ಇದೇ CM ಸಿದ್ದರಾಮಯ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಸುದ್ದಿಗಳನ್ನು ಹರಿಸುವವರ ವಿರುದ್ಧ ಸೂಕ್ತವಾಗಿ ಕಾನೂನಿನ ಚೌಕಟ್ಟಿನ ಕ್ರಮವನ್ನು ಕೈಗೊಳ್ಳಿ ಅಂತ ಮಂಗಳವಾರವಷ್ಟೇ ಹೇಳಿದರು. ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿದಾಗಿ ಹೇಳಿದರು. ಆದರೆ ಕಾಂಗ್ರೆಸ್ನವರೇ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ, ಫೇಕ್ ನ್ಯೂಸನ್ನು ಮಾಡ್ತಾರೆ. BL ಸಂತೋಷ್ ಅವರ ಮೌತ್ ಪೀಸ್ ಪ್ರತಾಪ್ ಸಿಂಹ ಹೀಗೆ ರಾಷ್ಟ್ರೀಯ ನಾಯಕರನ್ನು ಅಗೌರವಿಸುವ ಪೋಸ್ಟ್ಗಳನ್ನು ಮಾಡ್ತಿದ್ದಾರೆ ಅಂತ ಇದೀಗ ಬಿಜೆಪಿ ನಿಯೋಗ ಕಂಪ್ಲೇಂಟನ್ನು ಕೊಟ್ಟಿದೆ. ಗೊತ್ತಿಲ್ಲ, ಸಂಪೂರ್ಣ ಬಿಜೆಪಿಯಲ್ಲಿ ವಿಧಾನ ಪರಿಷತ್ ವಿಧಾನಸಭೆ ಚುನಾವಣೆಯನ್ನು ಸೋತ ಬಳಿಕ ಸ್ಪಷ್ಟವಾಗಿ ಆಡಳಿತ ಪಕ್ಷಕ್ಕೆ ಸೂಕ್ತ ಉತ್ತರವನ್ನು ಕೊಡೋಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಾ ಇಲ್ಲ. ಆದರೆ ಪ್ರತಾಪ್ ಸಿಂಹ ಏಕಾಂಗಿಯಾಗಿ ಇಡೀ ಕಾಂಗ್ರೆಸ್ಸನ್ನು ಎದುರಾಕೊಳ್ತಿದ್ದಾರೆ, ತಮ್ಮದೇ ಪಕ್ಷವನ್ನು ಕೂಡ ಎದುರಾಕೊಳ್ತಿದ್ದಾರೆ. ನಾವು ಕಷ್ಟಪಟ್ಟು ಇಲ್ಲಿ ಚುನಾವಣೆ, ರಾಜಕೀಯ, ಜನಸೇವೆ ಅಂತ ನಿಂತರೆ ಒಂದಷ್ಟು ಜನ ಫಿಕ್ಸಿಂಗ್ ಮಾಡ್ಕೊಬಿಟ್ರು, ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ರು ಅಂತ ಮೊದಲನೇದಾಗಿ ಆರೋಪ ಮಾಡಿದ್ರು. ಆನಂತರದಲ್ಲಿ ಕಾಂಗ್ರೆಸ್ನಲ್ಲಿರುವ ಅಧಿಕಾರ ಹಂಚಿಕೆ ಬಗ್ಗೆ ಕೂಡ MB ಪಾಟೀಲ್ ಅವರ ವಿರುದ್ಧ ಹೇಳಿಕೆಗಳನ್ನ ನೀಡಿದ್ರು. ಇದೀಗ ಕಾಂಗ್ರೆಸ್ ಕೂಡ BL ಸಂತೋಷ್ ಅವ್ರನ್ನ ಬ್ಯಾಕಪ್ ಮಾಡೋಕ್ಕೆ ಹೋಗಿ ಅವರ ಮೌತ್ ಪೀಸ್ ಆಗಿ ಪ್ರತಾಪ್ ಸಿಂಹ ಅವ್ರನ್ನ ಬಳಸ್ತಾ ಇದ್ದಾರೆ ಅಂತ ಒಂದು ಪೋಸ್ಟರನ್ನು ಬಿಟ್ಟಿದ್ದಾರೆ. ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ವಿರುದ್ಧ ನಿಯೋಗ, ಬಿಜೆಪಿ ನಿಯೋಗ ದೂರನ್ನು ಕೂಡ ದಾಖಲಿಸಿದೆ. ಈ ಏನೋ ಸೋಷಿಯಲ್ ಮೀಡಿಯಾ ವಾರ್ ಎಲ್ಲಿ ಮಟ್ಟಿಗೆ ಹೋಗುತ್ತೆ ಅಂತ ನೋಡಬೇಕು. ಇನ್ನು ಮುಂದಿನ ಸುದ್ದಿ